क्रतुरहम यज्ञः स्वदाहमहमौषधम् मंत्रोहमहमे वाज्यम् अहमग्निरहम् हुतम्। नमस्ते गेळेयरे, इल्लि प्रकृति मत्तु पुरुषरु नानत्ववन्नु बळसि ಈ ಯಜ್ಞಕ್ಕೆ ಹಾಕುವ ಹವಿಸು ಪದಾರ್ಥಗಳು ನಮ್ಮದೇ, ಯಜ್ಞವೂ ನಮ್ಮದೇ, ಯಜ್ಞದ ಕ್ರತುಗಳು ನಮ್ಮವು, ಯಜ್ಞದ ಹವಿರ್ಬಾಣ ನಮ್ಮದು, ತುಪ್ಪ ನಮ್ಮದು, ಕಟ್ಟಿಗೆ ನಮ್ಮದು, ಆ ಅಷ್ಟು ಔಷಧಿಗಳು ನಮ್ಮದು, ನಮ್ಮದನ್ನು ನಮಗೆ ಹಾಕುವ ವಿಧಿಯೇ ನಮ್ಮವರಾದ ನೀವು ನಮ್ಮವರು, ಹಾಕುವವರೆಲ್ಲ ನಮ್ಮವರು, ಇದೆಲ್ಲ ನಾನತ್ವದಲ್ಲಿ, ನಾನತ್ವವಿಲ್ಲದೆ ನಾನಲ್ಲದ ನಾನಲ್ಲಿ ಸೇರಿ ಹೋಗುತ್ತಿದೆ ಅಂತ ಹೇಳುವ ಒಂದು ವಿಧಾನ ಈ ಯಜ್ಞ. ಈ ಯಜ್ಞದಿಂದ ಏನು ಉಪಯೋಗ ಅಂದ್ರೆ ಅದರಿಂದ ಬರುವ ಫಲವೂ ನಮ್ಮದು ಅಂತಾರವರು. ಏನು ಇಲ್ಲ ಈ ಜಗತ್ತಿನಲ್ಲಿ, ನಮಗೆ ಬೆವರು ಬರುತ್ತಲ್ಲ, ಆ ಬೆವರು ಹಾವಿಯಾಗಿ ಆಕಾಶ ಸಿರುತ್ತೆ, ಮಳೆಯಾಗಿ ಕೆಳಗೆ ಬರುತ್ತೆ, ಇಳೆ ತುಂಬತ್ತೆ, ಆ ಇಳೆ ಮಳೆಯಿಂದ ತುಂಬಿ ಅದು ನೀರಾಗಿ ಪ್ರಾಣಿಗಳ ಒಡಲು ಸೇರುತ್ತೆ, ಹಾಲಾಗುತ್ತೆ, ಮರಿಗಳ ಒಡಲು ಸೇರುತ್ತೆ, ಮತ್ತೆ ನೀರಾಗಿ ಕೆಳಗೆ ಬೀಳುತ್ತೆ, ಗಿಡಗಳ ಒಡಲು ಸೇರುತ್ತೆ, ಮತ್ತೆ ಗಿಡಗಳ ಎಲೆಗಳಿಂದ ಹಾವಿಯಾಗಿ ಆಕಾಶ ಸೇರುತ್ತೆ, ಈ ಎಲ್ಲದಕ್ಕೂ ಸಿಗದ ನೀರು ನದಿಯಾಗಿ ಹರಿದು ಸಮುದ್ರವನ್ನು ಸೇರುತ್ತೆ, ಸಮುದ್ರದಿಂದ ಹಾವಿಯಾಗಿ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಹೃದಯದಿಂದ ಹೊರಹೋಗುವ ರಕ್ತ, ಒಳಹೋಗುವ ರಕ್ತ ಹೇಗೆ ಸತತ ಸಂಚಲನೆಯಲ್ಲಿದೆಯೋ ಹಾಗೆ ನಡೀತಾ ಇರುತ್ತೆ ಅಂತ ಹೇಳುವ ಮಾತುಗಳಿವು. ಎಷ್ಟು ಸುಂದರ ನೋಡಿ. ಇದರ ನಡುವೆ ಅಣೆಕಟ್ಟುಗಳು ಕಟ್ಟಿ ಹರಿಯುವ ನೀರು ಹರಿಯದಂತಾಗಿ ಬರುವ ಮಳೆ ನಿಂತು ಹೋಗ್ತಾ ಇದೆ. ಹಾಗೆ ನಮ್ಮ ದೇಹದಲ್ಲೂ ನಾವು ಕಟ್ಟಿದ ಅಣೆಕಟ್ಟಿನ ಫಲ ನಮ್ಮ ರಕ್ತದ ನರಗಳಲ್ಲೂ ನಾಡಿಗಳಲ್ಲೂ ಅಣೆಕಟ್ಟುಗಳು ಕಟ್ಟಿಕೊಂಡು ಬ್ಲಾಕೇಜಸ್ ಅನ್ನೋ ಹೆಸರಿನಲ್ಲಿ ಸತತ ವೈದ್ಯಕೀಯ ರಿಪೇರಿಗಳು ನಡೀತಾ ಇದೆ. ಇನ್ನು ಈ ಯಜ್ಞ ಯಾಕೆ ಮಾಡಬೇಕು ಅಂದ್ರೆ ಅದೊಂದು ಪ್ರಕೃತಿಗೆ ನಮ್ಮ ಅಳಿಲು ಸೇವೆ, ಮತ್ತೆ ಪ್ರಕೃತಿಯಿಂದ ಪಡೆಯುವ ಸೇವೆ. ಫಲಾಪೇಕ್ಷೆ ಇರೋರು ಕೂಡ ಯಜ್ಞ ಮಾಡ್ತಾರೆ. ಏನು ಫಲ ಅಂದ್ರೆ ಮಳೆ, ಮಳೆ ಬಂದ್ರೆ ಸಾಕು, ಐಶ್ವರ್ಯ ಬಂದೇ ಬರುತ್ತೆ. ಮಳೆಯನ್ನು ಸೆಳೆಯುತ್ತೆ ಯಜ್ಞ. ಯಾಕೆ ಅಂದ್ರೆ ಮಳೆ ಬರೋದಕ್ಕೆ ಕಾರಣ ಏನು? ಕಾಡಿನ ಮೇಲೆ ಮಳೆ ಯಾಕೆ ಬರುತ್ತೆ ಅಂದ್ರೆ ಕಾಡಿನ ಗಿಡಗಳು ಸುರಿಸುವಂತಹ ನೀರನ್ನ ಜೀರ್ಣಿಸಿಕೊಂಡು ಅದು ಫೋಟೋಸಿಂಥಿಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಎಲೆಗಳಿಂದ ನೀರು ಹೊರಗೆ ಬರುತ್ತೆ ಹಾವಿಯಾಗಿ. ಹಾವಿಯಾಗುವುದು ನೀರು ಮಾತ್ರ ನೆನಪಿಟ್ಕೊಳ್ಳಿ. ರೊಟ್ಟಿ ಸುಟ್ಟಾಗ, ಅನ್ನ ಬೆಂದಾಗ, ಸಾರು ಕುದಿದಾಗ ಹಾವಿಯಾಗುವುದು ನೀರು ಮಾತ್ರ. ಉಪ್ಪು ಮಾಡಲು ಹೋದಾಗ ಹಾವಿಯಾಗುವುದು ನೀರು ಮಾತ್ರ. ಅಪ್ಪ ದುಡಿದಾಗ ಹಾವಿಯಾಗುವುದು ನೀರು ಮಾತ್ರ. ಹಸು ಮಗುವಿಗೆ ಹಾಲು ಕುಡಿಸಿದಾಗ ಆ ಹಸು ಕರು ಇಬ್ಬರಲ್ಲೂ ಹಾವಿಯಾಗುವುದು ನೀರು ಮಾತ್ರ. ಎತ್ತು ದುಡಿದಾಗ ಹಾವಿಯಾಗುವುದು ನೀರು ಮಾತ್ರ. ರೈತ ದುಡಿದಾಗ, ರೈತ ಬಗ್ಗಿ ಕೆಲಸ ಮಾಡಿದಾಗ ಹಾವಿಯಾಗುವುದು ನೀರು ಮಾತ್ರ. ಯುದ್ಧದಲ್ಲಿ, ಶಾಂತಿಯಲ್ಲಿ, ದುಡಿತದಲ್ಲೂ, ಸುಖದಲ್ಲೂ, ದುಃಖದಲ್ಲೂ ಬೆವರಾಗಿ ಹರಿಯುವುದು, ತೇರು ಎಳೆದಾಗಲೂ ಹಾವಿಯಾಗುವುದು ನೀರು ಮಾತ್ರ. ಭಜನೆ ಮಾಡಿದಾಗ ಹಾವಿಯಾಗುವುದು ನೀರು ಮಾತ್ರ. ಹೀಗೆ ಹಾವಿ ಸತತ ಆದಂದು ಮಳೆ ಸುರಿಯುತ್ತೆ. ಅದು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಿಗೆ ಆಗುವಂತಹ ಪ್ರತಿಕ್ರಿಯೆ, ಪ್ರಕ್ರಿಯೆ ಅದು. ಹೀಗೆ ಯಜ್ಞಗಳಿಂದ ಒಳಿತಾಗುತ್ತೆ. ಮತ್ತೆ ಯಜ್ಞದಲ್ಲಿ ಸುಮ್ಮನೆ ಏನಾದರೂ ಸುಟ್ಟರು ಯಜ್ಞ ಆಗುತ್ತೆ. ಏನ್ ಸುಟ್ಟರು ಯಜ್ಞ, ಒಂದು ಶವ ಸುಡುವುದು ಕೂಡ ಯಜ್ಞ ಕೂಡ. ಯಾಕಂದ್ರೆ ಅದು ಅಲ್ಲಿ ಒಂದು ಸುಡುವ ವಸ್ತು ಸುಡುತ್ತಿದೆ, ಮೇಲೆ ಹಾವಿಯಾಗಿ ಹೋಗುತ್ತಿದೆ. ಇದನ್ನ ಕಂಡಿಡಿಕೊಂಡ್ರು ಋಷಿಗಳು. ಯಾಕಂದ್ರೆ ಅನ್ನವನ್ನ ದೇವರಿಗೆ ಅರ್ಪಣೆ ಮಾಡೋಣ ಅಂತ ಭೂಮಿ ಮೇಲೆ ಹಾಕಿದ್ರು.
ಪ್ರಾಣಿಗಳು ಬಂದು ತಿಂತು, ನೀರಲ್ಲಿ ಹಾಕಿದ್ರು ಜಲಚರಗಳು ತಿಂತು. ದೇವರು ತಿನ್ನೋ ಫೀಲಿಂಗ್ ಆಗಲಿಲ್ಲ ಇವರಿಗೆ. ಓ, ಆವಾಗ ಇದು ಅಗ್ನಿ ಮೇಲ್ಮುಖವಾಗಿ ಉರಿತಾ ಇತ್ತು. ಆ ಅಗ್ನಿಯ ಕೆನ್ನಾಲಿಗೆಗಳು ಮೇಲಕ್ಕೆ ಹರಡಿಕೊಂಡು ಹಬ್ಬಿಕೊಂಡು ಇತ್ತು. ಅದರೊಳಗಡೆ ಅನ್ನ ಹಾಕಿದ್ರು, ಅದು ಮಾಯವಾಯಿತು. ಬೂದಿ ಎಂಬ ಸಿಗ್ನೇಚರ್ ಬಿಡ್ತು. ಬಿಟ್ಟಾಗ ಇವ್ರಿಗನ್ನಿಸ್ತು, ಓ ನಮ್ಮ ಅನ್ನ ದೇವರು ತಿಂದಿದ್ದಾರೆ ಅಂತ. ಇದು ಮೂಢನಂಬಿಕೆಯಲ್ಲ, ಇದು ಸತ್ಯವೂ ಆಯಿತು. ಗಾಳಿಯಲ್ಲಿ ಕೂಡ ಬಿಟ್ಟರು, ಅದು ಕರಗಲಿಲ್ಲ ಅನ್ನ. ಹೀಗೆ ಪಂಚಭೂತಗಳಲ್ಲೂ ಅಗ್ನಿಯನ್ನ ರೆಪ್ರೆಸೆಂಟೇಟಿವ್ ಆಗಿ ಆರಿಸಿಕೊಂಡ್ರು. ಇನ್ನು ಇದರಲ್ಲಿ ರಿಸರ್ಚ್ ಮುಂದುವರಿಯಿತು. ಹೇಗೆ ಯಜ್ಞದಲ್ಲಿ ಏನು ಹಾಕಿದ್ರು ಇದಾಗತ್ತೆ, ಇನ್ನು ಒಳ್ಳೇದೇನು ಹಾಕಬೇಕು ಅಂದ್ರೆ, ಪುಷ್ಣಾಮಿ ಚೌಷಧಿ ಸರ್ವ ಸುಮೋ ಭೂತ್ವಾ ರಸಾತ್ಮಕ ಅಂತ. ಅಂದ್ರೆ ನಮ್ಮ ಎಲ್ಲ ವ್ಯಾಧಿಗಳಿಗೂ ಔಷಧಿಗಳೇ ಸಸ್ಯಗಳು. ಸಸ್ಯಕ್ಕೆ ಸಸ್ಯವೇ ಔಷಧಿ. ಎಷ್ಟೋ ಸಲ ಗಾಯವಾಗಿರೋ ಮರಕ್ಕೆ ಶುಂಠಿ ಹಚ್ಚಿಬಿಡಿ, ಗಾಯ ವಾಸಿಯಾಗ್ಬಿಡುತ್ತೆ. ಅಂದ್ರೆ ಪ್ರತಿಯೊಂದು ಸಸ್ಯವೂ ಔಷಧಿ. ಹಾಗೆ ಹತ್ತಾರು ಔಷಧಿಗಳನ್ನ ತೆಗೆದುಕೊಂಡ್ರು. ಆ ಹತ್ತಾರು ಔಷಧಿಗಳೇ ಇವತ್ತು ನಾವು ಯಜ್ಞದಲ್ಲಿ ಒಂದು 64 ಮೂಲಿಕೆಗಳಿಗೂ ಹೆಚ್ಚು ನಾವು ಬಳಸ್ತೀವಿ ಯಜ್ಞದಲ್ಲಿ ಹಾಕೋಕೆ. ಅದರ ಆವಿರ್ಭಾವ, ಅದರ ಒಂದು ಒಂದು ಹಾವಿ ಮೋಡ ಮುಟ್ಟುವ ಮುನ್ನ ನಮ್ಮ ಸುತ್ತಮುತ್ತಲು ಪರಿಶುದ್ಧ ಮಾಡುತ್ತೆ, ರೋಗವಿಲ್ಲದಂತೆ ಮಾಡುತ್ತದೆ. ಆಗ್ಲೇ ಭೂಪಾಲ್ ಗ್ಯಾಸ್ ದುರಂತದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳು. ಅವಾಗೊಂದು ಘಟನೆ ಪೇಪರ್ ಅಲ್ಲಿ ಬಂತು. ಏನು ಅಂದ್ರೆ, ಒಬ್ರು ಯಾರೋ ಆರ್ಯ ಸಮಾಜದ ಹವನ ಮಾಡ್ತಿದ್ರು. ಆ ಹವನದಲ್ಲಿ ಹಾಕಿದ್ರು, ಅವರು ತುಪ್ಪ ಹಾಕಿ ಎಲ್ಲ ಈ ಎಲ್ಲ ಗಿಡಮೂಲಿಕೆಗಳು ಹಾಕಿ ಮಾಡ್ತಿದ್ರಂತೆ. ಸುತ್ತಮುತ್ತಲು ಎಲ್ಲರೂ ಸತ್ತೋಗಿದ್ದಾರೆ, ಆ ಮನೆಯಲ್ಲಿ ಮಾತ್ರ ಬೆಳಕಿದೆ. ಇವರು ಹೋಗಿ ಕೇಳ್ತಾರೆ ಏನು ಅಂತ. ಆ ಸಮಯದಲ್ಲಿ ನಾವು ಹವನ ಮಾಡ್ತಿದ್ವಿ ಅಂತ ಹೇಳಿದ್ರು. ಅವ್ರಿಗೂ ಗೊತ್ತಿಲ್ಲ ಏನಾಗಿದೆ ಅಂತ. ಆ ಗ್ಯಾಸ್ ಮಾತ್ರ ಆ ಮನೆ ಒಳಗೆ ಮಾತ್ರ ಸೇರಿಲ್ಲ, ಅವರೆಲ್ಲ ಜೀವಂತ ಇದ್ರು. ಆಗ ಸುಮಾರು ಹವನ ತುಂಬಾ ಪ್ರಖ್ಯಾತಿಯಾಗೋಯ್ತು. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಮಾಡಿದ್ದು ಮಾನ್ಯ ವಿಶ್ವಮಾನ್ಯ ವ್ಯಕ್ತಿಗಳಲ್ಲೊಬ್ಬರು, ಮೂಢನಂಬಿಕೆಯವರೆಲ್ಲ ಅವರು, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ ಇವರೆಲ್ಲ ಅವರೊಂದು ರೆವಲ್ಯೂಷನೇ ಮಾಡಿದ್ರು. ಹೀಗೆ ಹವನ ಅರ್ಥ ಮಾಡಿಕೊಂಡವರಿಗೆ ಹವನ ಇಲ್ಲ ಅಂದ್ರೆ ಮೂಢನಂಬಿಕೆ ಅಂತ. ಅದೇನೇ ಇರಲಿ, ಇವಾಗ ಕರೋನಾ ಸೀಸನ್ ಬಂದಿದೆಯಲ್ಲ, ಹೀಗೆ ಅನೇಕ ವೈರಾಣುಗಳು, ಅನೇಕ ಕ್ರೂರ ಅಣುಗಳು, ವೈರಸ್ಸುಗಳು, ಈ ಎಲ್ಲ ಬಂದಾಗ ಈ ಹವನಗಳು ನಮ್ಮನ್ನು ಕಾಪಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇದನ್ನು ಮಾಡೋದು ಹೇಗೆ? ಅತ್ಯಂತ ಸುಲಭ. ಅದನ್ನ ನಿಮಗೆ ತಿಳಿಸಿಕೊಡ್ತಾನೆ ಅಹೋರಾತ್ರ. ಇದಕ್ಕೆ ಮಂತ್ರ ಮಾತು, ನೀವು ಮಾತೇ ಮಂತ್ರ. ನೀವು ಬೇಕಾದ್ರೆ ಹರಟೆ ಹೊಡ್ಕೊಂಡು ಯಜ್ಞ ಮಾಡಿ, ನೀವು ಬೇಕಾದ್ರೆ ಮಾತಾಡಿಕೊಂಡು ಯಜ್ಞ ಮಾಡಿ, ಜೋಕ್ಸ್ ಹೇಳ್ಕೊಂಡು ಯಜ್ಞ ಮಾಡಿ, ತಂದೆ ತಾಯಿಗಳ ಹೆಸರು ಹೇಳ್ಕೊಂಡು ಯಜ್ಞ ಮಾಡಿ, ನಿಮ್ಮ ಮನೆಯ ಸಾಕು ಪ್ರಾಣಿಗಳ ಹೆಸರು ಹೇಳ್ಕೊಂಡು ಯಜ್ಞ ಮಾಡಿ, ನಿಮ್ಮ ತೋಟಗಳ ಹೆಸರು ಹೇಳ್ಕೊಂಡು ಯಜ್ಞ ಮಾಡಿ, ನಿಮ್ಮ ಮನೆಯ ಹೆಸರು ಹೇಳ್ಕೊಂಡು ಯಜ್ಞ ಮಾಡಿ. ಏನ್ ಹೇಳ್ಕೊಂಡು ಯಜ್ಞ ಮಾಡಿದ್ರು ಆ ದೇವರಿಗೆ ಸೇರೋದು. ಅದನ್ನ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಅಂದ್ರೆ ವಿಷ್ಣುವಾಗಿ, ಅಂದ್ರೆ ನಿರ್ಗುಣ ನಿರಾಕಾರ ಪರಬ್ರಹ್ಮನಾಗಿ ಹೇಳ್ತಾನೆ, ಯಾಂತಿ ದೇವವ್ರತ ದೇವಾನ್. ದೇವತೆಗಳಿಗೆ ಹೆಸರು ಹೇಳ್ಕೊಂಡು ನೀವು ಯಜ್ಞದಲ್ಲಿ ಹವಿರ್ಬಿಟ್ರೆ, ಭೂತಾನಿ ಅಂತಿ ಭೂತೇಜ್ಯ ಅಂದ್ರೆ ಪ್ರಾಣಿ ಪಕ್ಷಿಗಳ ಹೆಸರು ಹೇಳ್ಕೊಂಡು ನೀವು ಯಜ್ಞ ಮಾಡಿದ್ರೆ, ಪಿತೃನ್ಯಾಂತಿ ಪಿತೃವ್ರತಃ, ನಿಮ್ಮ ತಂದೆ ತಾಯಿ ತಾತ ಮುತ್ತಾತಂದ್ರೆ ಹೆಸರು ಹೇಳ್ಕೊಂಡು ಯಜ್ಞ ಮಾಡಿದ್ರು, ಯಾಂತಿ ಮದ್ಯಾಜಿನೋಪಿ ಮಾಂ, ಅಥವಾ ಬರೀ ನನ್ನ ಹೆಸರೇ ಹೇಳ್ಕೊಂಡು ಅಂದ್ರೆ ಆ ವಿಷ್ಣುವಿನ ಹೆಸರು, ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪ್ರಕೃತಿ ಪುರುಷ ಯಾವ ಹೆಸರು ಹೇಳ್ಕೊಂಡು ನೀವು ಯಜ್ಞ ಮಾಡಿದ್ರು ಅದು ನನಗೆ ಸೇರುತ್ತೆ, ಅಂದ್ರೆ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನಿಗೆ ಸೇರುತ್ತೆ ಅಂತ. ನೀವು ಪ್ರೀತಿ ಮಾಡೋರ ಹೆಸರಲ್ಲೂ ಯಜ್ಞ ಮಾಡಿದ್ರೆ ಅವರಿಗೆ ಸೇರುತ್ತೆ. ಈ ಭಾವನೆಯಿಂದ ನೀವು ಯಜ್ಞ ಮಾಡಿ. ಯಾಕಂದ್ರೆ ಅಲ್ಲಿ ಆಕ್ಚುಲಿ ಆಗ್ತಾ ಇರೋದು ಏನಂದ್ರೆ, ಯಜ್ಞಕ್ಕೆ ಹವಿರು ಬಿದ್ದಾಗ ಅದು ಮೋಡ ಸೇರ್ತಾ ಇದೆ. ನೀವು ಯಾವ ಭಾವನೆಯಲ್ಲಿ ಹಾಕಿದ್ರು ಅದು ಒಳ್ಳೇದೇ ಆಗ್ತಾ ಇದೆ, ಅದು ಮತ್ತೆ ಮಳೆಯಾಗಿ ನಮಗೆ ಸುರಿಯತ್ತೆ. ಹೀಗೆ ಜೀವ ಸಂಕುಲಕ್ಕೆ ನೋವು ಆಗದಂಗೆ, ಇವಾಗ ಜೀವಂತ ಪ್ರಾಣಿಗಳನ್ನ ಹಾಕೋದು ಅದು ಕ್ರೌರ್ಯ, ಅದು ಒಳ್ಳೇದಲ್ಲ. ಅದು ಜೀವ ಇರೋ ಹಾಗೆ ಅಗ್ನಿಗೆ ಹಾಕ್ಬಿಡ್ತಾರೆ ಕೆಲವರು, ತುಂಬಾ ತಪ್ಪದು.
ಯಜ್ಞದಲ್ಲೆಲ್ಲ ತುಂಬಾ ಕೆಟ್ಟ ಗುಣ ಇವಾಗ ಚೈನಾ ಅಂತ ಕಂಟ್ರಿಗಳಲ್ಲಿ ಜೀವಂತ ನಾಯಿನ ಸುಡ್ತಾರೆ, ಅದು ಯಜ್ಞ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ಕ್ಷಮಿಸೋದಿಲ್ಲ ಪ್ರಕೃತಿ, ತುಂಬಾ ಡೇಂಜರಸ್ ಅದು. ಹೀಗೆ ಯೋಚನೆ ಮಾಡಿ ಯಜ್ಞ ಮಾಡು, ಈ ವಿಧಾನವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಅವ್ರ ಹತ್ರ. ಸಿಂಪಲ್ ಆಗಿ ಮಾಡಿ ನೀವು, ಅತಿ ಸುಲಭವಾಗಿ ಗ್ರಂಥಿಗೆ ಅಂಗಡಿಲಿ ಹೋದ್ರೆ ನಿಮ್ಗೆ ಯಜ್ಞಕ್ಕೆ ಹಾಕುವ ಸಾಮಾನು ಕೊಡಿ ಅಂತ ಹೇಳಿದ್ರೆ ಸಾಕು, ಅವ್ರು ಕೊಡ್ತಾರೆ. ಪ್ರತಿಯೊಂದು ಹೆಸರು ಕೇಳಿದ್ರು ಹೇಳ್ತಾರೆ ಅವರು. ಜಟಾ ಮಾನ್ಸಿ, ಕೂದಲಿಲ್ಲದೆ ಇರೋರು ಕೂದಲು ಬರುತ್ತೆ, ಸರ್ಜರಸ್ಸು, ಯಾವುದೇ ಗಾಯಗಳಿದ್ರೆ ಸರಿ ಹೋಗುತ್ತೆ, ಶತಾವರಿ, ಹಾಲಿಲ್ಲದೆ ಇರೋ ಹಾಲಿಗೆ ಬರುತ್ತೆ. ಇವಾಗ ನೀವು ಜಿಮ್ಗೆ ಹೋಗೋರೆಲ್ಲ ಮೈಯೆಲ್ಲ ಮಾಂಸ ಖಂಡಗಳನ್ನ ಬೆಳೆಸ್ಕೋತಿರಲ್ಲ, ಅದು ಶತಾವರಿಯಲ್ಲಿ ಬರುತ್ತೆ. ಹೀಗೆ ಅದರಲ್ಲಿ ಇಲ್ಲದೆ ಇರೋ ಮೆಡಿಸಿನ್ ಇಲ್ಲ, 64 ಮೆಡಿಸಿನ್ಸ್, ಅದರಲ್ಲಿ ಒಂದು ಸುಮಾರು 26 ಮೆಡಿಸಿನ್ಸ್ ತಂದು ನಮ್ಮ ಚರಣ ಸೇವಕ ಮತ್ತೆ ನಮ್ಮ ಕಿತ್ತಡಿ ಬಳಗ ಆ 26 ಮೂಲಿಕೆಗಳಿಂದ ಒಂದು ಹವನ ಮಾಡಕ್ ತೋರಿಸ್ತಾ ಇದಾರೆ. ನೀವು ಹಾಗೆ ಮಾಡಿ, ನಿಮಗೆ ಗೊತ್ತಾಗತ್ತೆ ಅದರ ಸುಖ ಏನು ಅಂತ. ನೀವು ದೇವರನ್ನ ನಂಬದವರಾದ್ರೆ ನಂಬದೇನೆ ಮಾಡಿ ಪರವಾಗಿಲ್ಲ, ಏನ ದೇವರ ವಿಚಾರ ಅಲ್ವಲ್ಲ ಅದು, ಪ್ರಕೃತಿಯ ವಿಚಾರ, ಪ್ರಕೃತಿಯನ್ನ ಪ್ರಕೃತಿಗೆ ಅರ್ಪಿಸೋದು. ನಂಬುವವರಾದ್ರೆ ನಂಬಿಕೊಂಡು ಮಾಡಿ, ಎಷ್ಟು ಚಂದ ಇರುತ್ತೆ ನೋಡಿ. ಇದು ಈ ಕಿತ್ತಡಿಯ ಮಿತ್ರರೆಲ್ಲ ಸೇರಿ ಒಂದು ಎಕ್ಸಾಂಪಲ್ ಆಗಿ ಹವನ ಮಾಡಿ ತೋರಿಸ್ತಾ ಇದಾರೆ. ಅದರಲ್ಲಿ ನೀವು ಕಲಿಯುವಂತಹ ವಾತಾವರಣ ಇದೆ. ಧನ್ಯವಾದ ಅಹೋರಾತ್ರ. ನೋಡಿ, 26 ಗಿಡ ಮೂಲಿಕೆಗಳಿಗೆ 300 ರೂಪಾಯಿ. ಹೋಮಕುಂಡವನ್ನ ಹಾಕೊಂಡಿದ್ದೀನಿ. ಈ ಹೋಮಕುಂಡ ಇಟ್ಕೆಯಲ್ಲೇ ಮಾಡಬೇಕು ಅನ್ನೋದು ಏನು ಇಲ್ಲ. ನೀವು ನೋಡ್ತಿದ್ರ ಇಲ್ಲಿ ಆಯುರ್ವೇದಿಕ್ ಆಗಿರುವಂತಹ ಒಂದಷ್ಟು ಗಿಡಮೂಲಿಕೆಗಳನ್ನ ಇಟ್ಕೊಂಡಿದ್ದೀನಿ. ಮಿತ್ರ ನೋಡಿ, ಪ್ರಥಮವಾಗಿ ನಾನು ಲಾವಂಚವನ್ನು ತಗೊಂಡಿದ್ದೀನಿ. ಇದು ಲಾವಂಚ. ಇದು ಈ ಲಾವಂಚ ಜೊತೆಗೆ ನಾನು ಈಗ ಇದು ಅಳಲೆಕಾಯಿ ಅಂತ ತಗೊಂಡಿದ್ದೀನಿ. ನೋಡಿ, ಇದು ಶತಾವರಿ ಬೇರು, ಇದು ಕಚೋರ. ನೋಡಿ, ಇದು ಕರಿ ಜೀರಿಗೆ, ಬಿಳಿ ಸಾಸಿವೆ, ಇದು ಎಡಮುರಿ, ಬಲಮುರಿ, ಶತಾವರಿ, ನಾಗಕೇಸರಿ, ಇದು ಬಿಳಿ ಮೆಣಸು, ಇದು ಬಾಳೆ ಮೆಣಸು, ಜಟಾಮಾಂಸಿ ಬೇರು, ಮಯೂರ ಶಿಖಿ, ಅತಿ ಮಧುರ ಬೇರು, ಅಮೃತ ಬಳ್ಳಿ, ಭೋಜಪತ್ರೆ, ರಕ್ತ ಚಂದನ, ಜಾಕಾಯಿ, ಶ್ವೇತ ಚಂದನ, ಹಾಲಮಡ್ಡಿ, ಗೋಡಂಬಿ, ದ್ರಾಕ್ಷಿ. ಇದು ಹವನ ಸಾಮಗ್ರಿ ಅಂತ. ಇದಕ್ಕೆ ಕೆಲವೊಂದು ಆಯುರ್ವೇದಿಕ್ ಮಿಕ್ಸ್ ಆಗಿ ಪೌಡರ್ ಮಾಡಿರ್ತಾರೆ. ಇದು ಕೂಡ ನೀವು ತಗೊಂಡು ಇದೊಂದನ್ನು ಕೂಡ ನೀವು ಹವನವನ್ನು ಮಾಡಬಹುದು. ತುಪ್ಪ, ಇದು ಇಂಧನ, ಹೋಮಕ್ಕೆ ಪ್ರಧಾನವಾಗಿ ಬೇಕಾಗಿರುವಂತದ್ದು, ಸೌದೆ ಅಂತ ಹೇಳ್ತೀವಿ. ಇದು ನವಗ್ರಹ ಸಂಹಿತು. ಇದು ಅರ್ಲಿ ಸಂಹಿತ ಆರೋ ತಗೊಂಬಹುದು ಅಥವಾ ನವಗ್ರಹ ಸಂಹಿತ ಆರೋ ತಗೊಂಬಹುದು. ಇಷ್ಟನ್ನ ತಗೊಂಡಿದ್ದೀನಿ. ಈಗ ಇಷ್ಟನ್ನು ನಾನೀಗ ನಿಮಗೆ ಮಿಕ್ಸ್ ಮಾಡಿದ್ದೀನಿ, ಇವಾಗ ಹಾಕಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದಿಷ್ಟು ಕೂಡ ಒಂದು ಸಲಿಗೆ ಉಪಯೋಗಿಸಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ಅವಶ್ಯಕತೆ ತಕ್ಕಂತೆ ಮತ್ತು ಸಮಯಕ್ಕೆ ಅನುಗುಣವಾಗಿ ನಾವು ಇದನ್ನೆಲ್ಲ ಬಳಸಿ ಹೋಮವನ್ನು ಮಾಡೋದ್ರಿಂದ ನೋಡಿ ಎಷ್ಟು ಸುವಾಸನೆಯಾದಂತಹ ಈಗಲೇ ವಾಸನೆ ಬರ್ತಿದೆ. ಇದನ್ನು ಹವನ ಮಾಡೋದ್ರಿಂದ ಅತ್ಯುತ್ತಮವಾದಂತಹ ಮೇಧಾಶಕ್ತಿ ಸಿಗುತ್ತೆ, ನರ ದೌರ್ಬಲ್ಯ ನಿವಾರಣೆ ಆಗುತ್ತೆ. ಬನ್ನಿ, ಇವತ್ತಂತಹ ಮಹಾಯಜ್ಞಕ್ಕೆ ಸ್ನೇಹಿತರೊಂದಿಗೆ ನಾವು ಜೊತೆಗೂಡಿದ್ದೀವಿ. ನನ್ನ ಜೊತೆಗೆ ಶ್ರೀನಿವಾಸ್ ಅಂತ ನಮ್ಮ ಕಿತ್ತಡಿಯ ತಂಡದ ಮಿತ್ರರು, ಜೊತೆಗೆ ನಮ್ಮ ಮಂಜುನಾಥ್ ಅಂತ ಬೆಸ್ಕಾಮು, ಅದ್ರ ಜೊತೆಗೆ ನಮ್ಮ ಶಶಾಂಕು. ನೋಡಿ, ನಮ್ಮ ಜೊತೆಗೆ ವಿಡಿಯೋ ಮಾಡ್ತಿರುವಂತಹ ನಮ್ಮ ಗೋಭುವನ್ ಅಂತ, ಇದಿಷ್ಟು ಜನ ಮಿತ್ರರೊಂದಿಗೆ ಇವತ್ತು ಅಗ್ನಿಹೋತ್ರವನ್ನ ಮಾಡ್ತಿದ್ದೀವಿ. ಬನ್ನಿ, ಅಗ್ನಿಹೋತ್ರವನ್ನು ಮಾಡೋಣ. ನಂಬಿಕೆಯಿಂದ ನಂಬದಿರಿ ದೇವರ, ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢ
ದೃಢರಾಗಿರಿ ಸಾಕು ಅವ ನಿಮ್ಮ ನಂಬುವ ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ ಅವ ನಿಮ್ಮ ತಲುಪಲು ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯಕ ಶುಲ್ಕ ನಿಮ್ಮ ಕಾಯಕ ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ ನಂಬದವ ನಂಬಿದವ ಎಲ್ಲರೊಂದೇ ಅವಗೆ ನಂಬದವ ನಂಬಿದವ ಎಲ್ಲರೊಂದೇ ಅವಗೆ ಒಂದು ಕಂಬದಿ ತಂದೆಯ ಕೊಂದ ತಂದ ಪ್ರಿಯಗೆ ಒಂದು ಕಂಬದಿ ತಂದೆ ಕೊಂದ ಕಂದ ಪ್ರಿಯಗೆ ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ ಬೇಡುವವ ನೀಡುವವ ಎಡಬಲಗಳಂತವಗೆ ಬಯಸದೆ ದುಡಿವವಗೆ ಎಲ್ಲ ನೀಡುವ ದೊರೆಗೆ ಬಯಸದೆ ದುಡಿವವಗೆ ಎಲ್ಲ ನೀಡುವ ದೊರೆಗೆ ಎಲ್ಲ ನೀಡುವ ದೊರೆಗೆ ಮೂಢನಂಬಿಕೆಯಿಂದ ನಂಬದಿರಿ ದೇವರ ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ ಮೂಢನಂಬಿಕೆಯಿಂದ ನಂಬದಿರಿ ದೇವರಾ